अब्दुल नजीर साहब। ಈ ಹೆಸರು ಒಂದು ಕಾಲದಲ್ಲಿ ರಾಜಕಾರಣಿಯ ಹೆಸರು ಅನ್ನುವುದಕ್ಕಿಂತ ಹೆಚ್ಚಾಗಿ ಜನಮನದಲ್ಲಿ ಅಚ್ಚಳಿಯದೇ ಉಳಿದ ಆಧುನಿಕ ಭಗೀರಥನ ಹೆಸರೆಂದರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ. ಭಗೀರಥ ಭೂಲೋಕಕ್ಕೆ ಗಂಗೆಯನ್ನು ತರಲು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾನೆ. ಗಂಗೆಯು ಶಿವನ ಜಡೆಯಿಂದ ಕೆಳಗೆ ಹರಿದು ಉದ್ಗತಿ ಉಂಟು ಮಾಡಿ ನದಿಯಾಗಿ ಹರಿದು ಬಂದ ಕತೆ ಜನಜನಿತ. ಆದರೆ ಭಗೀರಥನಂತೆ ತಪಸ್ಸು ಮಾಡಿಯೇ ಜೀವನಾವಶ್ಯಕ ಸಂಜೀವಿನಿಯಾದ ನೀರನ್ನು ತರದಿದ್ದರೂ ಪ್ರಾಮಾಣಿಕತೆ ಹಾಗೂ ಇಚ್ಛಾಶಕ್ತಿಯಿಂದ ನಾಡಿಗೆಲ್ಲ ನೀರುಣಿಸಿದವರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿದ್ದ ಶ್ರೀ ಅಬ್ದುಲ್ ನಜೀರ್ ಸಾಬ್ ಅವರು. ಕರ್ನಾಟಕ ರಾಜಕಾರಣದಲ್ಲಿ ಅಪರೂಪದ ಹೆಸರು ನಜೀರ್ ಸಾಬ್. ರಾಜಕಾರಣದಲ್ಲಿದ್ದರೂ ಅಹಂ ಪ್ರದರ್ಶಿಸದ ಸಜ್ಜನ. ರಾಜ್ಯದ ಲಕ್ಷಾಂತರ ಗ್ರಾಮೀಣರ ಬದುಕಿನಲ್ಲಿ ಭಗೀರಥನಾಗಿ ಪ್ರೀತಿಯ ನೀರ್ ಸಾಬ್ ಆಗಿದ್ದುದು ದಂತಕತೆಯಲ್ಲ, ವಾಸ್ತವ. ಮನೆ ಮನೆ, ಬೀದಿ ಬೀದಿ, ಊರು ನಾಡಿಗೆಲ್ಲ ಅಮೃತ ಸಮಾನವಾದ ಜೀವಸತ್ವದ ನೀರನ್ನು ಹಂಚಿದ್ದಲ್ಲದೆ ವಿಕೇಂದ್ರೀಕರಣ ವ್ಯವಸ್ಥೆಯಿಂದ ಪಂಚಾಯತ್ ರಾಜ್ಗೆ ಹೊಸ ಅರ್ಥ ಕೊಟ್ಟ ಮಾನವ ಪ್ರೇಮಿ ಅಬ್ದುಲ್ ನಜೀರ್ ಸಾಬ್. ಬಯಣಪುರ, ಇದು ಅಬ್ದುಲ್ ನಜೀರ್ ಸಾಬ್ ಹುಟ್ಟಿದ ಊರು. ಇದು ಕರ್ನಾಟಕ ಹಾಗೂ ತಮಿಳುನಾಡು ಗಡಿ ಭಾಗದಲ್ಲಿರುವ ಊರು. ಕರ್ನಾಟಕದ ಗಡಿ ಅಂಚಿನ ಗುಂಡ್ಲುಪೇಟೆ ತಾಲೂಕಿನಿಂದ 3-4 ಕಿಲೋಮೀಟರ್ ಅಷ್ಟೇ ದೂರದ ತಮಿಳುನಾಡು ರಾಜ್ಯದಲ್ಲಿದೆ ಈ ಊರು. ಗುಂಡ್ಲುಪೇಟೆಯಿಂದ ಪ್ರಸಿದ್ಧ ಯಾತ್ರಾಸ್ಥಳವಾದ ಕೊಂಗವಳ್ಳಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಈ ಊರು ಸಿಗುತ್ತದೆ. ಈ ಊರಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಕಂಡ ಅಪರೂಪದ ವ್ಯಕ್ತಿ ಅಬ್ದುಲ್ ನಜೀರ್ ಸಾಬ್ ಹುಟ್ಟಿದ್ದು 1934 ಡಿಸೆಂಬರ್ 25. ಇಲ್ಲಿಯೇ ಅವರ ಶಿಕ್ಷಣ ಸಹ ಪ್ರಾರಂಭವಾಗಿತ್ತು. ಅಬ್ದುಲ್ ನಜೀರ್ ಸಾಬರ ತಂದೆ ಪೀರ್ ಸಾಬ್ ಅನಕ್ಷರಸ್ಥರು, ಕೃಷಿ ಕೆಲಸ ಮಾಡಿಕೊಂಡಿದ್ದ ಶ್ರಮಜೀವಿ. ಆರ್ಥಿಕವಾಗಿ ಅಷ್ಟಾಗಿ ಅನುಕೂಲ ಇಲ್ಲದಿದ್ದರೂ ಹೃದಯ ಶ್ರೀಮಂತಿಕೆಗೆ ಕೊರತೆಯಿರಲಿಲ್ಲ. ಸಮಾಜದ ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಬೆರೆತು ಸಹಬಾಳ್ವೆ ನಡೆಸಿದವರು. ಇವರಿಗೆ ರಾಜಕೀಯದಲ್ಲಿ ಆಸಕ್ತಿ. ತಂದೆ ಪೀರ್ ಸಾಬ್ ಅವರ ಈ ಜನಮುಖಿ ಧೋರಣೆಯ ಪ್ರಭಾವ ಬಾಲಕ ನಜೀರ್ ಮೇಲೆ ಬಿತ್ತು. ಬಾಲ್ಯದಲ್ಲೇ ತಂದೆಯ ಪ್ರೋತ್ಸಾಹ ಬೆಂಬಲ ನಜೀರರ ಓದಿಗೂ ಇತ್ತು. ಪರಿಣಾಮ ಅಧಿಕಾರ ಗದ್ದುಗೆ ಏರಿದಾಗ ಎಲ್ಲ ಯೋಜನೆಗಳೆಲ್ಲ ಶ್ರೀಸಾಮಾನ್ಯರ, ರೈತರ, ಗ್ರಾಮೀಣರ ಏಳಿಗೆಗೆ ವಿಶೇಷ ಕಾರ್ಯಕ್ರಮ ರೂಪಿಸಲು ತಂದೆ ಹಾಕಿಕೊಟ್ಟ ಬುನಾದಿ ಭದ್ರವಾಗಿತ್ತು. ಪೀರ್ ಸಾಬ್ ಅವರ ಕುಟುಂಬ ದೊಡ್ಡದು. ಇವರಿಗೆ 2 ಪತ್ನಿಯರು, 9 ಮಕ್ಕಳು, 4 ಗಂಡು, 5 ಹೆಣ್ಣು. ಮೊದಲ ಪತ್ನಿ ಆಯೇಷಾಭಿ ಅವರ ಜ್ಯೇಷ್ಠ ಪುತ್ರನಾಗಿ ಅಬ್ದುಲ್ ನಜೀರ್ ಸಾಬ್ ಹುಟ್ಟಿದ್ದು. ನಜೀರ್ ಅವರಿಗೆ ಅನ್ವಾರ್ ಪಾಷಾ, ಮೊಹಮ್ಮದ್ ಯೂಸುಫ್, ಮೊಹಮ್ಮದ್ ಇಸಾಕ್ ಎಂಬ 3 ಸಹೋದರರು. ಅವರ ತಂದೆಯವರಾದಂಥ ಪೀರ್ ಸಾಹೇಬರು ಅನಕ್ಷರಸ್ಥರಾದರೂ ಸಹ ತನ್ನ ಮಗನಿಗೆ 21 ವರ್ಷಗಳು ಕಳೆದ ನಂತರ ಮಗನನ್ನು ಕೂರಿಸಿ
ಹಣ ಸಂಪಾದನೆ ಮಾಡೋದಕ್ಕೆ ನಾನಿದ್ದೀನಪ್ಪ, ಕೇವಲ ನೀನು ಜನರ ಸೇವೆಗೆ ಮಾತ್ರ ಮೀಸಲಾಗಿಟ್ಟಿದ್ದೇನೆ ನಿನ್ನ. ಅಂತಹ ಕಾರ್ಯದಲ್ಲಿ ತೊಡಗಿದಾಗ ನಾನು ಗಳಿಸಿಟ್ಟಂತಹ ಸಂಪೂರ್ಣ ಆಸ್ತಿಯನ್ನು ನೀನು ಕರಗಿಸಿದ್ರು ನಾನು ಚಿಂತೆ ಪಡೋದಿಲ್ಲ ಅಂತ ಪ್ರೇರಕ ಶಕ್ತಿಯಾದಂಥ ತಂದೆ. ಮತ್ತು ಅದೇ ರೀತಿ ಮನೆಯಲ್ಲಿ ತಾಯಿ, ತಂಗಿಯರು, ತಮ್ಮಂದಿರು ಅವರು ರಾಜಕೀಯದಲ್ಲಿ ತೊಡಗೋದಕ್ಕೆ ಬೆನ್ನೆಲುಬಾಗಿ ಸಹಕಾರಿಯಾಗಿ ಇದ್ದುದೇ ಆ ಅಪ್ರತಿಮ ರಾಜಕಾರಣಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಯಿತು. ಶ್ರೀಮತಿ ಕಮರುನ್ನಿಸ್ಸಾ, ಶ್ರೀಮತಿ ಹಮೀದಾ ಎಂಬ ಇಬ್ಬರು ಅಕ್ಕಂದಿರು, ಶ್ರೀಮತಿ ಫಾತಿಮಾಬಿ, ಸಕೀನಾ ಹಾಗೂ ಜಮೀಲಾ ಮೂವರು ತಂಗಿಯರು. ಬಯಣಪುರದಲ್ಲಿ ಆಗ ಕನ್ನಡ ಶಾಲೆಗಳಿದ್ದವು. ಸಹಜವಾಗೇ ಕನ್ನಡದ ಮೇಲಿನ ಪ್ರೀತಿಯಿಂದಾಗಿ ಪೀರ್ ಸಾಬ್ ಅವರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳುಹಿಸಿದರು. 1972 ಒಂದು ವಿದ್ಯಾಸಂಸ್ಥೆಯನ್ನು ಅವರು ಕಟ್ಟಿ ಹಾಕಿದರು. ವಿಶೇಷವಾಗಿ ಹಳ್ಳಿಗಾಡಿನ ಹೆಣ್ಣು ಮಕ್ಕಳಿಗೆ ವಿದ್ಯೆಯಿಂದ ವಂಚಿತರಾಗಿದ್ದ ಕಾಲ, ಒಂದು ಹೆಣ್ಣು ಮಗು ಓದಿದರೆ ಇಡೀ ಕುಟುಂಬವೇ ವಿದ್ಯಾವಂತರಾಗ್ತಾರೆ ಅಂತಕ್ಕಂಥ ನಂಬಿಕೆ. ಅವರು ಹಾಗೆ ಪ್ರಾಮಾಣಿಕತೆಯಿಂದ ಕೂಡಿದ ವಿದ್ಯಾಸಂಸ್ಥೆ ಈಗ ಸುಮಾರು 2,000 ಮಕ್ಕಳಿಗೆ ಎಲ್ಲರೂ ಹೆಮ್ಮೆ ಪಡುವ ರೀತಿಯಲ್ಲಿ ಆ ವಿದ್ಯಾಸಂಸ್ಥೆ ಚಿರುಣಿಯಾಗಿ ನೆನೆಸ್ಕೊಳ್ತದೆ. ಅವರು ನಜೀರ್ ಸಾಬ್ ಅವರ ಪ್ರಾಥಮಿಕ ಶಿಕ್ಷಣ ಅಲ್ಲಿಂದ ಮುಂದುವರೆಯಿತು. ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿದರು. ಮುಂದಿನ ಶಿಕ್ಷಣ ಕಾಲೇಜ್ ಹಂತದ್ದು. ಮೈಸೂರಿಗೆ ಮಗನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರು. ಅಲ್ಲಿ ನಜೀರ್ ಸಾಬರು ಇಂಟರ್ಮೀಡಿಯೇಟ್ ಕಲಿತರು. ಇಲ್ಲಿಗಾಗಲೇ ತಂದೆ ಪೀರ್ ಸಾಬ್ ಅವರು ಗುಂಡ್ಲುಪೇಟೆಯ ಅಮ್ಮನೆಂದೇ ಖ್ಯಾತರಾಗಿದ್ದ ಶ್ರೀಮತಿ KS ನಾಗರತ್ನಮ್ಮ ಅವರ ರಾಜಕೀಯ ಚಿಂತನೆಯಲ್ಲಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದರು. ಮಗನನ್ನು ರಾಜಕೀಯವಾಗಿ ಬೆಳೆಸಿ ಆ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕೆಂಬ ಆಕಾಂಕ್ಷೆ ಹೊಂದಿದ್ದರು. ಯುವಕ ನಜೀರ್ ಚುರುಕಾಗಿದ್ದ, ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಬೆರೆಯುತ್ತಿದ್ದ. ನಾಗರತ್ನಮ್ಮ ಅವರನ್ನು ನಜೀರ್ ಪ್ರೀತಿಯಿಂದ ಅಮ್ಮನವರು ಎಂದೇ ಕರೆಯುತ್ತಿದ್ದರು. ಅಮ್ಮನಿಗೂ ನಜೀರ್ ಸಾಬ್ ಬದ್ಧತೆ, ಚಟುವಟಿಕೆ ಬಗ್ಗೆ ವಿಶ್ವಾಸ ಮೂಡಿತು. ಹಂತ ಹಂತವಾಗಿ ರಾಜಕೀಯದಲ್ಲಿ ನಜೀರ್ ಬೇರು ಬಿಡತೊಡಗಿದರು. ಶ್ರೀಮಾನ್ ಅಬ್ದುಲ್ ನಜೀರ್ ಸಾಹೇಬರು ಆದರ್ಶಗಳಿಗೆ ಕನ್ನಡಿಯಾಗಿದ್ದರು. ಈ ದೇಶದಲ್ಲಿ ಕ್ರಾಂತಿ ಬರಬೇಕು, ಈ ದೇಶದಲ್ಲಿ ಒಂದು ಬದಲಾವಣೆ ಬರಬೇಕು, ಈಗ ನಡೀತಾ ಇರೋ ವಿಧಾನ ಸರಿ ಇಲ್ಲ, ಈ ವ್ಯವಸ್ಥೆಯನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದವರು ಶ್ರೀಮಾನ್ ನಜೀರ್ ಸಾಹೇಬರು. ರಾಜಕೀಯ ಪಟ್ಟುಗಳು, ವರಸೆ, ಜಾಣ್ಮೆ ನಜೀರ್ಗೆ ಅರಿವಾಗುತ್ತಿದ್ದಂತೆ ಅಮ್ಮನವರ ಆಶೀರ್ವಾದದಿಂದಾಗಿ ಗುಂಡ್ಲುಪೇಟೆ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿ ಬಹುಮತದಿಂದ ಗೆದ್ದರು. ನಿರೀಕ್ಷೆಯಂತೆ ಅಬ್ದುಲ್ ನಜೀರ್ ಸಾಬ್ ಪುರಸಭೆಯ ಅಧ್ಯಕ್ಷರು ಆಗಿ ಆಯ್ಕೆಗೊಂಡರು. ಅಶ್ರಫ್ ಜಹಬೇಗಂ ಎಂಬುವವರನ್ನು ಮದುವೆಯೂ ಆದರು. ಆಗ ನಜೀರಿಗೆ ಕೇವಲ 21 ವಯಸ್ಸು. ನಜೀರ್ ಸಾಬ್ ಅವರಿಗೆ ಕಾಲೇಜು ಹಂತದಿಂದಲೂ ಪಠ್ಯೇತರ ಓದು ಅಂದರೆ ತುಂಬಾ ಆಸಕ್ತಿ. ಸಾಹಿತ್ಯ, ಸಂಸ್ಕೃತಿ, ಕಲೆಗೆ ಸಂಬಂಧಿಸಿದ ದೇಶ ವಿದೇಶಗಳ ಕೃತಿಗಳನ್ನು ಓದುವ ಹುಚ್ಚು ಬೆಳೆಸಿಕೊಂಡಿದ್ದರು. ಸದಾ ಪುಸ್ತಕದ ಒಡನಾಡಿಯಾಗಿದ್ದರು. ಒಳ್ಳೆಯ ಪುಸ್ತಕ ಒಳ್ಳೆಯ ಸ್ನೇಹಿತ ಎಂಬ ನಂಬಿಕೆ ಅವರದಾಗಿತ್ತು. ಸಾವಿರದ ಆರಂಭ ಮತ್ತೊಂದು ಚುನಾವಣೆಗೆ ರಾಜ್ಯ ಸಿದ್ಧವಾಯಿತು. ಕಾಂಗ್ರೆಸ್ಸೇತರ ಪಕ್ಷಗಳು ಬಿರುಸಿನ ಚುನಾವಣೆ ಪ್ರಚಾರ ನಡೆಸಿದವು. ಜನ ಕಾಂಗ್ರೆಸ್ ತಿರಸ್ಕರಿಸಿದರು. ಬಿಜೆಪಿ ಬೆಂಬಲಿತ ಜನತಾರಂಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು.
ಹೊರಗಿನಿಂದ ಬಿಜೆಪಿಯ ಮೊದಲ ಕಾಂಗ್ರೆಸ್ಯೇತರ ಸರ್ಕಾರಕ್ಕೆ ಬೆಂಬಲ ನೀಡಿತು. ಮತ್ತೆ ತನಗೆ ಸಿಕ್ಕ ಅವಕಾಶದ ಮೊದಲನೇ ಕ್ಷಣ ಮೊದಲನೇ ದಿವಸದಿಂದಲೇ ಕಾರ್ಯೋನ್ಮುಖ ಆಗ್ತಾನೆ ಅವನು. ಗಳಿಗೆಗೆ ಯಾರಾದರೂ ಬಂದು ಶಾಸ್ತ್ರ ಹೇಳೋಕ್ಕೆ ಕಾಯಂ ಮನುಷ್ಯ ಅಲ್ಲ. ಅವಧಿ ಒಳಗೆ ಆತ ಏನು ವಿಧಾನ ಪರಿಷತ್ತಿನಲ್ಲಿದ್ದ, ಆ ಕಲಾಪಗಳಿಗೆ ಎಷ್ಟು ಗೌರವ ಬಂತು, ಎಷ್ಟು ಸಂಪದ್ಭರಿತವಾದಂಥ ಮಾತುಗಳು, ತನ್ನ ಭಾಗವಹಿಸುವಿಕೆಗೆ ಒಂದು ಗಾಂಭೀರ್ಯ ತಂದು ಕೊಟ್ಟಿದ್ದ. ಮುಖ್ಯಮಂತ್ರಿ ಪದವಿಗೆ ಹೆಸರುಗಳು ತೇಲಿ ಬಂದವು. ರಾಜಕೀಯದಲ್ಲಿ ಏನೂ ಆಗಬಹುದು ಎನ್ನುವುದಕ್ಕೆ ಈ ಸಂದರ್ಭ. ಶ್ರೀ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದದ್ದೇ ಹೊಸ ಬೆಳವಣಿಗೆ. ನಜೀರ್ ಸಾಬ್ ಅವರ ಹೆಸರು ಮುಖ್ಯಮಂತ್ರಿ ಪದವಿಯ ಹಂತಕ್ಕೂ ಬಂದಿದ್ದು ಅವರೊಬ್ಬ ಪ್ರಾಮಾಣಿಕ ಅನ್ನುವ ಕಾರಣಕ್ಕೆ ಎಂಬುದು ಅಷ್ಟೇ ಸತ್ಯ. ಈ ಸಂದರ್ಭ ಅವರು ನಿರ್ಲಿಪ್ತರಾಗಿಯೇ ಇದ್ದದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಅವರ ಕೈ ಯಾವತ್ತೂ ಕೆಸರು ಮಾಡಿಕೊಂಡಿಲ್ಲ. ನಜೀರ್ ಸಾಬ್ ಸ್ವಾತಂತ್ರ್ಯ ಹೋರಾಟಗಾರ. ಇದು ಸರ್ಕಾರಿ ಸೈಟು ತಗೋಬೇಕು ಅಂತಂದಾಗ ಇದು ಕೌನ್ಸಿಲ್ನಲ್ಲಿ ಇದ್ದು ಅಪೋಸ್ ಮಾಡಿದ್ರು. ಎಮ್ ಎಲ್ ಎಗಳಿಗೆ ಎಲ್ಲಿವರೆಗೆ ಬಡವರಿಗೆ ಸೈಟ್ ಕೊಡೋದಿಲ್ವೋ ಅಲ್ಲಿವರೆಗೆ ಎಮ್ ಎಲ್ ಎಗಳಿಗೆ ಸೈಟ್ ಕೊಡಬಾರ್ದು ಅಂತ. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಈ ಸಂದರ್ಭ ನಜೀರ್ ಸಾಬ್ ಅವರನ್ನು ಕರೆದು ನಿಮಗೆ ಯಾವ ಖಾತೆ ಬೇಕೋ ಅದನ್ನು ಆಯ್ದುಕೊಳ್ಳಿ ಎಂಬ ಸ್ವಾತಂತ್ರ್ಯ ನೀಡಿದರು. ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇವರನ್ನು ಕರೆದು ನಿಮ್ಗೆ ಯಾವ ಇಲಾಖೆ ಬೇಕು ಅಂತ ಕೇಳಿದ್ರೆ ನಿಮಗೆ ಗೊತ್ತಿದೆ ಇಲಾಖೆ ನೀನೇ ತಗೋ ಯಾವ್ದು ಬೇಕು ಅಂದರೆ ಯಾವ್ಯಾವ್ದು ಕೇಳ್ತಾರೆ ಇವತ್ತಿನ ಜನ ಅಂತ. ರೂರಲ್ ಡೆವಲಪ್ಮೆಂಟ್ ಬೇಕು ಅಂತ ಬರ್ಕೊಡ್ತೇನೆ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ನನಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಬರ್ಕೊಡ್ತೇನೆ. ದಿವಂಗತ ಅಬ್ದುಲ್ ನಜೀರ್ ಸಾಹೇಬ್ರವರು ಆ ಇಲಾಖೆಯ ಜವಾಬ್ದಾರಿಯನ್ನು ಹೊರುವ ವರಿವಿಗೆ ಕರ್ನಾಟಕ ರಾಜ್ಯದ ಅಧಿಕಾರಾರೂಢ ರಾಜಕಾರಣದಲ್ಲಿ ಆ ಇಲಾಖೆಗೆ ಯಾವ ಮಹತ್ವನೂ ಇರಲಿಲ್ಲ. ಬಹು ಪ್ರಮುಖವಾದ ಅನೇಕ ಖಾತೆಗಳನ್ನು ಬಿಟ್ಟು ನಜೀರ್ ಸಾಬ್ ಅವರು ಆಯ್ಕೆ ಮಾಡಿಕೊಂಡಿದ್ದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆಯನ್ನು. ಗ್ರಾಮಗಳಲ್ಲಿ ಶಕ್ತಿ ಇರಬೇಕು, ಗ್ರಾಮಗಳು ಬಲಿಷ್ಠವಾಗಬೇಕು ಅಂಥೇಳಿ ಸೌಲಭ್ಯಗಳನ್ನು ಅಭಿವೃದ್ಧಿಯನ್ನು ತಾವೇ ನಿರ್ಣಯ ಮಾಡ್ಕೋಬೇಕು ಅಂತೇಳಿ ಅವರು ಪಂಚಾಯತ್ ರಾಜ್ ಸಿಸ್ಟಮ್ನ ಜಾರಿಗೆ ತಂದರು, ಕಾಯ್ದೆ ತಂದರು. ಚಿಕ್ಕ ವಯಸ್ಸಿಗೆ ಮದುವೆಯಾದ ನಜೀರ್ 5 ಮಕ್ಕಳ ತಂದೆಯಾದರು. ಮುನೀರ್ ಅಹಮ್ಮದ್ ಅವರ ಏಕಮಾತ್ರ ಪುತ್ರ. ಶಕೀಲಾ ಬೇಗಂ, ಶಬೀನಾ ಬೇಗಂ, ಮುಬಿನ್ ಬೇಗಂ, ಸಮೀನಾ ಬೇಗಂ ಎಂಬ 4 ಹೆಣ್ಣು ಮಕ್ಕಳು ಮನೆ ತುಂಬಿದರು. One of the greatest person, not only as a father, as a human being, a very great person he was. Always wanted to work for others. He has not seen about himself, his health or other things. He has worked day and night. ನಾನು ಅವರ ನಮ್ಮ ತಂದೆಯವರ ಏನು ಇಚ್ಛೆ ಇರುತ್ತೋ ಅದೇ ರಸ್ತೆಯಲ್ಲಿ ನಾನು ನಡೀತಾ ಇದ್ದೀನಿ. ನನ್ನ ಲೈಫ್ನಲ್ಲಿ ನಾನು ತುಂಬ ಸಿಂಪಲ್. ನಮ್ಮ ಫಾದರ್ ಥರನೇ ನನ್ನದು ಸಿಂಪಲ್. ಈವನ್ ಫುಡ್ ಆಲ್ಸೋ ನಮ್ಮ ಫಾದರ್ ಅಷ್ಟೇ, ಈಸ್ ಎ ವೆಜಿಟೇರಿಯನ್. ಆದರೆ ನನಗೆ ಇನ್ನೊಂದು ವ್ಯತ್ಯ ಅಂದರೆ ನಮ್ಮ ತಂದೆ ಇಷ್ಟು ಎಲ್ಲ ಕೆಲಸ ಮಾಡಿದ್ರು, ಅವರ ಗ್ರಾಮ ಸ್ವರಾಜ್ಯ ಕನಸು ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅದು ಯಾಕೋ ಅಷ್ಟು ಪರಿಪೂರ್ಣ ಆಗಿಲ್ಲ. ಕಾಮನ್ ಮ್ಯಾನ್ ಏನಿತ್ತು ಅದು ಹಕ್ಕು ಇನ್ನೂ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಗುಂಡ್ಲುಪೇಟೆಯ ಉಸ್ತುವಾರಿಯ ರಾಜಕಾರಣ, ಸಂಸಾರ, ಓದಿನ ಚಿಂತನೆಯಲ್ಲಿ ಕಾಲ ಕಳೆಯುತ್ತಿದ್ದಂತೆ ಶ್ರೀಮತಿ ನಾಗರತ್ನಮ್ಮ ಅಮ್ಮನವರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಪ್ರಪ್ರಥಮ ಮಹಿಳಾ ಸ್ಪೀಕರ್ ಆಗಿ ಆಯ್ಕೆಯಾದರು. ಸ್ಪೀಕರ್ ಆದವರು ಪಕ್ಷಾತೀತರಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದರಿಂದ ನಜೀರ್ ಸಾಬ್ ಅವರಿಗೆ ಗುಂಡ್ಲುಪೇಟೆ ರಾಜಕೀಯದ ತವರುವಾಯಿತು. ಆ ಕಲಾಪಗಳಲ್ಲಿ ಆ ಪ್ರತ್ಯೇಕತೆಯನ್ನು ಮೇಂಟೈನ್ ಮಾಡಿಕೊಂಡು ಹಳೆಯದನ್ನು ಸ್ಮರಿಸಿಕೊಂಡು ಒಣಜಂಬ ಮಾಡೋದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡ್ತಾರಲ್ಲ, ಬಹುಶಃ ಆ ಥರದ ಒಂದು ವಿವೇಚನಾ ಶಕ್ತಿ ಭಾಳ ಜನರಿಗೆ ಇರೋದಿಲ್ಲ. 1976 ಅಬ್ದುಲ್ ನಜೀರ್ ಸಾಬ್ ಅವರ ಬದುಕಿನಲ್ಲಿ
ಹೊಸ ತಿರುವು. ಜನಪರ ಕಾಳಜಿಯಿಂದ ಜನಾನುರಾಗಿದ್ದ ನಜೀರ್ಗೆ ಅಮ್ಮನ ಆಶೀರ್ವಾದದ ದೊಡ್ಡ ಫಲ ಸಿಕ್ಕಿತು. ಜತೆಗೆ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಕೆ ಎಚ್ ಪಾಟೀಲರ ಬೆಂಬಲ ಪ್ರೋತ್ಸಾಹದಿಂದಾಗಿ ನಜೀರ್ ಅವರು ಕರ್ನಾಟಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾದರು. ಇಲ್ಲಿಂದ ನಜೀರ್ ಸಾಬ್ ಅವರ ರಾಜಕೀಯ ಸ್ಥಾನಮಾನ, ಅವರ ಆಲೋಚನೆಗೆ ಮತ್ತೊಂದು ಮಜಲು ಸಿಕ್ಕಂತಾಯಿತು. ಯೋಗ್ಯವಾದ ವ್ಯಕ್ತಿಯನ್ನು ಮಂತ್ರಿ ಮಾಡಬೇಕು ಅಂತ ಗುಡ್ರಾವ್ನ ಹತ್ರ ನಾವೆಲ್ಲ ಡೆಲಿಗೇಷನ್ ಹೋಗಿತ್ತು. ನಜೀರ್ ಸಾಹೇಬರು ಅವರು ಮಂತ್ರಿ ಮಾಡಲಿಕ್ಕೆ ನಾನು ಸೇರೋದಿಲ್ಲ ಅಂತ ಹೇಳಿದರು. ಯಾಕೆ ಅಂತ ಕೇಳಿದಕ್ಕೆ, ಇಲ್ಲ ಈ ಸರ್ಕಾರ ಸ್ವಲ್ಪ ರೈತ ವಿರೋಧಿ ಸರ್ಕಾರ ಇದೆ, ಅದರಿಂದ ನಾನು ಸೇರೋದಿಲ್ಲ ಅಂತೇಳಿ ಹಠ ಮಾಡಿದ್ರು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರದ್ಧೆ ಮತ್ತು ಪ್ರಾಮಾಣಿಕ ಸೇವೆಯಿಂದ ಮೇಲ್ಮನೆ ವಿಧಾನ ಪರಿಷತ್ತಿಗೆ ಪ್ರವೇಶಿಸಲು ಸಾಧ್ಯ ಎನ್ನುವುದಕ್ಕೆ ಅಬ್ದುಲ್ ನಜೀರ್ ಸಾಬರೇ ಸಾಕ್ಷಿ ಎಂದು ನಜೀರ್ ಸಾಬ್ ಕುರಿತು ಕೆ ಎಚ್ ಪಾಟೀಲರು ಪ್ರತಿಕ್ರಿಯಿಸಿದ್ದರು. ನಜೀರ್ ಸಾಬ್ ಅವರು ಮೇಲ್ಮನೆಗೆ ಆಯ್ಕೆಯಾದದ್ದು ನಾಗರತ್ನಮ್ಮ ಅವರ ಆಶೀರ್ವಾದದಿಂದ ಆದರೂ, ಅವರ ಗಂಭೀರ ಚಿಂತನೆ, ವಿಷಯ ಮಂಡಿಸುವ ರೀತಿ ಇತರೆ ಸದಸ್ಯರಿಗೂ ಮಾದರಿಯಾಯಿತು. ಉತ್ತಮ ಸಂಸದೀಯ ಪಟು ಎಂಬ ಹೆಸರನ್ನು ಬಹುಬೇಗನೆ ಸಂಪಾದಿಸಿದರು. ಗ್ರಾಮೀಣ ಭಾಗದ ಜನರಿಗೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು, ಹಳ್ಳಿಗರ ಬಾಳು ಹಸನವಾಗಬೇಕು ಎಂಬ ಕನಸು ನಜೀರ್ ಸಾಬ್ ಅವರದ್ದು. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ವಹಿಸಿಕೊಂಡ ಮೇಲೆ ಅನೇಕ ಕನಸುಗಳನ್ನು ಕಂಡರು. ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆದು ಸ್ಪಷ್ಟವಾದ ನೀಲಿ ನಕ್ಷೆ ಕೊಟ್ಟರು. ದಕ್ಷತೆ, ಪ್ರಾಮಾಣಿಕತೆ, ಕ್ರಿಯಾಶೀಲತೆ ಅವಶ್ಯವೆಂದು ಮನವರಿಕೆ ಮಾಡಿಕೊಟ್ಟರು. ನಜೀರ್ ಸಾಬ್ ಅವರು ಎರಡು ಮಹತ್ವದ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಸಿದ್ಧತೆ ನಡೆಸಿದರು. ಒಂದು, ರಾಜ್ಯದ ಎಲ್ಲ ಗ್ರಾಮಗಳಿಗೆ ತಕ್ಷಣ ಕುಡಿಯುವ ನೀರಿನ ಪೂರೈಕೆ. ಎರಡು, ಗ್ರಾಮೀಣ ಆಡಳಿತಕ್ಕೆ ನಗರದ ಆಡಳಿತಕ್ಕೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದವರಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಲು ಮನಸ್ಸು ಮಾಡಿದರು. ಜನಸಂಖ್ಯೆ ಆಧಾರದ ಮೇಲೆ ಗ್ರಾಮಗಳಿಗೆ ಮೊದಲು ಕೊಳವೆ ಬಾವಿ ಕೊರೆಯಿಸುವ ಯೋಜನೆ ರೂಪಿಸಿದರು. ಚಿಕ್ಕ ಹಳ್ಳಿಗಳಿಗೂ ಒಂದೆರಡು ಬೋರ್ವೆಲ್ ಹಾಕಿಸಿದರು. ಪ್ರಕೃತಿ ವೈಪರೀತ್ಯದಿಂದಾಗಿ ಅನೇಕ ವರ್ಷ ಮಳೆ ಬಾರದೆ ಕೆರೆ, ಕುಂಟೆ, ಬಾವಿ, ಹೊಂಡ, ನದಿಗಳು ಬತ್ತಿ ನೀರಿನ ಹಾಹಾಕಾರ ಶುರುವಾಗಿತ್ತು. ಇದ್ದ ಬಾವಿಗಳ ನೀರು ತಳಸೇರಿತ್ತು. ಕೆರೆಗಳು ಒಣಗಿ ಜನ ಜಾನುವಾರು ಸಂಕಟಕ್ಕೆ ಸಿಲುಕಿದ್ದಾಗ ಈ ಕೊಳವೆ ಬಾವಿಗಳಲ್ಲಿ ಚಿಮ್ಮಿದ ನೀರು ಬರೀ ಗಂಗೆ ಆಗಿರಲಿಲ್ಲ, ಅದು ಪನ್ನೀರು ಅನಿಸಿತು. ವರ್ಷ ಒಂದೂವರೆ ವರ್ಷದೊಳಗೆ ರಾಜ್ಯದ ಬಹುತೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರು ದಕ್ಕಿತು. ರಾಜ್ಯದ ಅಂದಾಜು ಸುಮಾರು 26,000 ಗ್ರಾಮಗಳ ಜನರ ಕಣ್ಮಣಿಯಾಗಿ ನಜೀರ್ ಸಾಬ್ ಹೊರಹೊಮ್ಮಿದರು. ನಜೀರ್ ಸಾಬ್ ಅವರ ಕನಸು ಎರಡನೇ ಹಂತಕ್ಕೆ ತಲುಪುವ ಹಂತದಲ್ಲೇ ಜನರಿಂದ ಪ್ರೀತಿಯ ಬಿರುದು ಬಂತು, ನೀರ್ ಸಾಬ್ ಎಂದು. ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರಿನ ಜೊತೆಗೆ ತಲೆ ಮೇಲೆ ಸೂರು ದೊರಕಿಸುವ ಕನಸು ಕಂಡರು. ನೀರು, ಸೂರು, ಎರಡು ಜನರ ಅಗತ್ಯಗಳು ಎಂಬ ಅರಿವು ನಜೀರ್ ಅವರಿಗಿತ್ತು. ಈ ಇಹಲೋಕಕ್ಕೆ ಕೇವಲ ಒಂದು ದಿನದ ಅತಿಥಿಯಾಗಿದ್ದಾಗ ರಾಮಕೃಷ್ಣ ಹೆಗಡೆಯವರು ಅವ್ರನ್ನು ಭೇಟಿಯಾಗಿ, ಸ್ವಂತ ವಿಷಯ ಏನಾದರೂ ಇದ್ದರೆ ಹೇಳು ನಜೀರ್, ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದಾಗ ಅವರು ಸನ್ನೆಯಲ್ಲಿ ಇಲ್ಲ ಎಂದು ಹೇಳಿಬಿಟ್ಟು, ಸಾರ್ ಎಲ್ರಿಗೂ ನೀರು ಕೊಟ್ಟೆ, ಅದೇ ರೀತಿಯಲ್ಲಿ ಸೂರು ಕೊಡಬೇಕು ಅಂತಕ್ಕಂಥ ಆಸೆ ಇಟ್ಟಿತ್ತು ನನಗೆ ಅಂತ ಆಗ ರಾಮಕೃಷ್ಣ ಹೆಗಡೆಯವರು ನನಗೆ ಹೇಳಿದರು. ಏನಯ್ಯ ನಿನ್ನ ಸ್ವಂತ ವಿಷಯ ಹೇಳೋದಂದರೆ ಕೊನೆ ವಿಸರಿನಲ್ಲಿ ಜನರ ಬಗ್ಗೆನೇ ಹೇಳ್ತಾ ಇದ್ದಾನಲ್ಲ, ಎಂಥ ಮನುಷ್ಯ ಅಂತ ಹೇಳಿಕೊಂಡು ಆ ದಿಸೆಯಲ್ಲೇ ಅವರ ಹೆಸರಿನಲ್ಲಿ ನಜೀರ್ ಅವಾಜ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ರಾಮಕೃಷ್ಣ ಹೆಗಡೆಯವರು ಮಾಡಿದರು. ಗ್ರಾಮೀಣ ವಸತಿ ಯೋಜನೆ ಚುರುಕುಗೊಳಿಸಿ ಬಡವರಿಗೆ ಜನತಾ ಮನೆಗಳು ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಿದ ಬಹುದೊಡ್ಡ ಕನಸುಗಾರ ನಜೀರ್ ಸಾಬ್ ಇವರ ಆಲೋಚನೆಗೆ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಬೆಂಬಲವೂ ಇತ್ತು. ಹಳ್ಳಿಗಳ ರಸ್ತೆ ನಿರ್ಮಾಣ, ಊರಿನ ಚರಂಡಿ,
ಕಾಲುವೆಗಳು ಹೇಗಿರಬೇಕೆಂಬ ಬಗ್ಗೆ ಹಳ್ಳಿಗರೇ ನಿರ್ಧಾರ ತೆಗೆದುಕೊಳ್ಳಬೇಕು. ದೂರದ ಬೆಂಗಳೂರೋ ಮತ್ತೊಂದೋ ಇದರ ಹಿಡಿತ ಆಗಬಾರದು. ಗ್ರಾಮ ಪಂಚಾಯಿತಿಗಳು ಮತ್ತಷ್ಟು ಪ್ರಬಲವಾಗಬೇಕು. ಯೋಜನೆಗಳನ್ನು ತಾವೇ ರೂಪಿಸಿಕೊಳ್ಳಬೇಕು ಹಾಗೂ ಅವರೇ ಅನುಷ್ಠಾನಗೊಳಿಸಿಕೊಳ್ಳಬೇಕು ಎಂಬೆಲ್ಲ ಹೊಸ ಆಲೋಚನೆಯನ್ನು ಗ್ರಾಮ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಇಟ್ಟರು. ಅದಕ್ಕಾಗಿ ಕೇರಳ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳಗಳ ಪಂಚಾಯತ್ನ ಅಧ್ಯಯನಕ್ಕೆ ತಂಡ ರಚಿಸಿದರು. ಇದರಿಂದಾಗಿ ಹೊಸ ಮಂಡಲ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳ ರೂಪುರೇಷೆಯ ಕರಡನ್ನು ಸಿದ್ಧಪಡಿಸಿದರು. ಇನ್ನು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಜಿಲ್ಲೆಯ ಮಂತ್ರಿಗಳಂತೆ ಅಧಿಕಾರ ಚಲಾಯಿಸುವ ಅವಕಾಶ ಈ ಕರಡಿನಲ್ಲಿತ್ತು. ಇದರಿಂದಾಗಿ ಆ ಭಾಗದಿಂದ ಆಯ್ಕೆಯಾದ ಶಾಸಕರ ಮಹತ್ವ ಕಡಿಮೆ ಆಗುವುದೆಂಬ ಆತಂಕ ಅನೇಕ ಶಾಸಕರಲ್ಲಿ ಮನೆ ಮಾಡಿತು. ಹಲವು ಶಾಸಕರ ನೇರ ಟೀಕೆಗಳನ್ನು ನೋವಿನಿಂದಲೇ ಸ್ವೀಕರಿಸಿದ ನಜೀರ್ ಸಾಬ್ ತಮ್ಮ ಅಚಲ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ಇದನ್ನು ಒಪ್ಪಬೇಕೇ ಬೇಡವೇ ಎಂಬ ಸಂದಿಗ್ಧತೆ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿಗೂ ಬಂತು. ಉಭಯ ಸಂಕಟದಲ್ಲಿದ್ದಾಗ 1984 ಕೊನೆಯಲ್ಲಿ ಲೋಕಸಭಾ ಚುನಾವಣೆ ಬಂತು. ಕಾಂಗ್ರೆಸ್ ಜಯಭೇರಿ ಬಾರಿಸಿತು. ಧಾರವಾಡದ ದಕ್ಷಿಣ ಲೋಕಸಭೆಯಿಂದ ನಜೀರ್ ಸಾಬ್ ಅವರನ್ನು ಕಣಕ್ಕಿಳಿಸಲಾಯಿತು. ಅವರು ತಮ್ಮ ಇಡೀ ಜೀವನವನ್ನು ಗ್ರಾಮ ಸ್ವರಾಜ್ಯ ಹಾಗೂ ಗ್ರಾಮಾಂತರ ಪ್ರದೇಶಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಆ್ಯಕ್ಟ್ನ ಬಹುಶಃ ಇಡೀ ಭಾರತದಲ್ಲಿ ಮೊದಲನೆಯ ರಾಜ್ಯ ಕರ್ನಾಟಕದಲ್ಲಿ ಶಾಸನವನ್ನು ತಂದವರು. ಹಾಗೂ ಎರಡನೇದಾಗಿ ಆಗಿನ ಕಾಲದಲ್ಲಿ ಕೊಳವೆ ಬಾವಿಗಳು ಇನ್ನೂ ಕರ್ನಾಟಕಕ್ಕೆ ಹೊಸ್ತು ಅಂಥದ್ದು ಪ್ರತಿ ಗ್ರಾಮದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದರು. ಎಷ್ಟೇ ಗ್ರಾಮೀಣ ಕೆಲಸವನ್ನು ತಲೆ ಮೇಲೆ ಹೊತ್ತು ಮಾಡಿದ್ದರೂ ನಜೀರ್ ಸಾಬರಿಗೆ ಜಯ ಸಿಕ್ಕಲಿಲ್ಲ. ಸೋತಾಗ ನೈತಿಕ ಪ್ರಶ್ನೆ ಮುಂದಿಟ್ಟುಕೊಂಡು ರಾಜೀನಾಮೆಗೆ ಸಿದ್ಧರಾದರು. ಜನಾದೇಶ ಲೋಕಸಭೆಯ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಇದ್ದುದರಿಂದ ವಿಧಾನಸಭೆ ವಿಸರ್ಜಿಸಿ ಹೊಸ ಚುನಾವಣೆಗೆ ಆದೇಶಿಸಿತು ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರ. 1985 ಮಾರ್ಚ್ನಲ್ಲಿ ಮತ್ತೆ ಜನತಾ ಪಕ್ಷ ನಗುವಿನ ಮುಖ ಹೊತ್ತು ಬರಲು ಕಾರಣವಾಗಿದ್ದು ಹೆಗಡೆ ಅವರ ಜೊತೆಗೆ ನಜೀರ್ ಸಾಬ್ ಅವರ ಜನಪರ ಕಾರ್ಯಕ್ರಮಗಳು ಎಂದರೆ ತಪ್ಪಾಗಲಾರದು. ಪುನಃ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾದರು. ನಜೀರ್ ಸಾಬ್ ಅವರು ತಮ್ಮ ನೆಚ್ಚಿನ ಮೆಚ್ಚಿನ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ತೆಗೆದುಕೊಂಡರು. ಹಿಂದೆ ಅರೆಬರೆ ಮಾಡಿದ್ದ ಯೋಜನೆ ಕನಸನ್ನು ನನಸಾಗಿಸಲು ಹೊರಟರು. ಈ ಹಾದಿ ಅಷ್ಟು ಸುಲಭವಲ್ಲದಿದ್ದರೂ ನಜೀರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದರಿಂದ ಇಡೀ ರಾಷ್ಟ್ರವೇ ರಾಜ್ಯದತ್ತ ನೋಡುವಂತೆ ಮಾಡಿದ ಕೀರ್ತಿ ಅವರಿಗೆ ಸಂದಿತು. ಜಿಲ್ಲಾ ಪರಿಷತ್ ಅಧ್ಯಕ್ಷರಿಗೆ ರಾಜ್ಯ ಸಚಿವ ದರ್ಜೆ ನೀಡಲಾಯಿತು. ಜಿಲ್ಲಾ ಪಂಚಾಯತಿಗೆ ಐಎಎಸ್ ಅಧಿಕಾರಿ ನೇಮಿಸಲಾಯಿತು. ಜನಪರವಾದ ಅನೇಕ ಕ್ರಾಂತಿಕಿರಣ ಚಿಂತನೆಗೆ ದಾರಿ ಮಾಡಿಕೊಟ್ಟ ಅಬ್ದುಲ್ ನಜೀರ್ ಸಾಬ್ ಅವರ ಸೇವೆಯನ್ನು ನೆನೆಯಲು ಹಾಗೂ ಅದರಿಂದ ಪ್ರಜೆಗಳಿಗೆ ರಾಜ್ಯಕ್ಕೆ ಸಹಕಾರಿಯಾಗಲು ಕರ್ನಾಟಕ ಸರ್ಕಾರ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿ ಉತ್ತಮ ಕಾರ್ಯವನ್ನು ಮಾಡುತ್ತಿದೆ. ಈ ರಾಜ್ಯದಲ್ಲಿ ಸೂರಿಲ್ಲ ಅನ್ನೋರು ಯಾರೂ ಇರಬಾರ್ದು. ಎಲ್ಲರಿಗೊಂದು ನೆಲ ಕಲ್ಪಿಸಿಕೊಡ್ಬೇಕು ಅಂತ, ಸೂರು ಕೊಡಬೇಕು ಅಂತ ಭಾಳ ದೊಡ್ಡ ಆಸೆ ಇತ್ತು. ಅದಕ್ಕೆಲ್ಲ ಒಂದು ಸರ್ವೆ ಗಿರ್ವೆ ಮಾಡಿಸಿ ಪ್ಲಾನ್ ಎಲ್ಲ ಮಾಡಿಕೊಂಡು 5 ಮನೆ ಇಲ್ಲ ಅಂತ ಹೇಳೋನೇ ಇರಬಾರ್ದು ಕರ್ನಾಟಕದಲ್ಲಿ. ಎಂಥವನಿಗೂ ಒಂದು ಪುಟ್ಟು ಗುಡಿಸಲಾದರೂ ಇರಬೇಕು ಅನ್ನೋ ಕಲ್ಪನೆ. ಇಂತಹ ಮಹತ್ವದ ಕೆಲಸಗಳು ನಡೆಯುವಾಗಲೇ 1988 ನಜೀರ್ ಸಾಬ್ ಅವರ ಬದುಕಿನಲ್ಲಿ ಸಣ್ಣ ಆತಂಕದ ಕ್ಷಣ ಮೂಡಿತು. ಕಾಯಿಲೆ ಬಿದ್ದ ನಜೀರರನ್ನು ವಿವಿಧ ಆರೋಗ್ಯ ತಪಾಸಣೆಗೆ ಗುರಿ ಮಾಡಿದರು. ಕೊನೆಗೊಮ್ಮೆ ಅದು ಮಹಾಮಾರಿ ಕ್ಯಾನ್ಸರ್ ಎಂದು ತಿಳಿದಾಗ ಅವರು ಧೃತಿಗೆಡಲಿಲ್ಲ. ವಿಶೇಷ ಚಿಕಿತ್ಸೆಗಾಗಿ ಸಮಾಜವಾದಿ ಹಾಗೂ ಅತ್ಯಂತ ಆತ್ಮೀಯ ಗೆಳೆಯ ಜಾರ್ಜ್ ಫರ್ನಾಂಡಿಸ್ ಜೊತೆ ಅಮೆರಿಕಕ್ಕೂ ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗಿಬಂದರು. ಆದರೆ ಕ್ಯಾನ್ಸರ್ ಅವರ ದೇಹವನ್ನು ವ್ಯಾಪಿಸಿತ್ತು.
ಗುಣವಾಗುವ ಹಂತ ತಲುಪದೆ ನಿರಾಶರಾಗಿ ಹಿಂತಿರುಗಬೇಕಾಯಿತು. ಕಿದ್ವಾಯ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅವರು ಒಂದಿನ ರಾತ್ರಿ ನನ್ನ ಕೈ ಹಿಡ್ಕೊಂಡು ಅಳ್ತಾ ಹೇಳಿದ್ರು, ನನ್ನ ಮಗಳನ್ನ ಒಂದು ಮೆಡಿಕಲ್ ಡಾಕ್ಟರ್ ಮಾಡಬೇಕು, ಅವಳು ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡಬೇಕು. ಅಕ್ಟೋಬರ್ 1988 ಅಬ್ದುಲ್ ನಜೀರ್ ಸಾಬ್ ಲೋಕಯಾತ್ರೆಯ ಮುಗಿಸಿದರು. ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಆಕಾಶದಲ್ಲಿನ ಮಿನುಗುತಾರೆಯೊಂದರ ಉಲ್ಕಾಪಾತವಾಯಿತು. ಒಬ್ಬ ಮಹಾ ಕನಸುಗಾರ ಹಾಗೂ ಅದನ್ನು ಸಾಕಾರಗೊಳಿಸಿದ ಅಬ್ದುಲ್ ನಜೀರ್ ಸಾಬ್ ಕರ್ನಾಟಕ ಕಂಡ ಒಬ್ಬ ಸಜ್ಜನ ಪ್ರಾಮಾಣಿಕ ರಾಜಕಾರಣಿ. ಅಷ್ಟೇ ಅಲ್ಲ, ಸುಸಂಸ್ಕೃತ ವಿಚಾರಶೀಲ ವ್ಯಕ್ತಿ. ಯಾವತ್ತೂ ಕೂಡ ರಾಜ್ಯಕ್ಕೆ ಹೊರೆ ಆಗಲಿಲ್ಲ, ಸ್ನೇಹಿತರಿಗೆ ಹೊರೆ ಆಗಲಿಲ್ಲ, ತನ್ನನ್ನು ಬೆಂಬಲಿಸಿದ ಪಕ್ಷಕ್ಕೆ ಹೊರೆ ಆಗಲಿಲ್ಲ. ಇತಿಹಾಸ ಇರೋವರೆಗೆ ನೆನಪಿರೋಂಥ ಸಾಧನೆ ಮಾಡ್ತಾನೆ. ಕರ್ಪೂರ ಕರಗಿ ಗಾಳಿಯಲ್ಲಿ ತೇಲಿ ಮಾಯ ಆಗುತ್ತೆ. ಜಾತಿ ಇಲ್ಲ ಆತನಿಗೆ, ಯಾವ ದೊಡ್ಡ ಶ್ರೀಮಂತ ಹಿನ್ನೆಲೆ ಇಲ್ಲ. ಎಷ್ಟು ಜನ ಸಿಗ್ತಾರೆ ನಿಮಗೆ, ಎಷ್ಟು ಜನ ಸಿಗ್ತಾರೆ? ಮರೆಯಲಾರದ ರಾಜಕಾರಣಿ, ಸ್ನೇಹ ಸಿರಿ, ಬಹಳ ಸರಳ ಸ್ವಭಾವ. ತನ್ನ ಜೀವನದಲ್ಲಿ ಕಳಂಕವಿಲ್ಲದೇ ಯಾತ್ರೆಯನ್ನು ಸಾಗಿಸಿದವರು ಶ್ರೀಮಾನ್ ನಜೀರ್ ಸಾಹೇಬರು. ತುಂಬ ಸರಳವಾದ ಜೀವನವನ್ನು ನಡೆಸಿ, ಬಟ್ಟೆಯಿಂದ ಹಿಡಿದು ನೇರ ನುಡಿಯಿಂದ ಹಿಡಿದು ಮಾತಿನಿಂದ ಹಿಡಿದು ಪ್ರತಿಯೊಂದರಲ್ಲೂ ಅತ್ಯಂತ ಸರಳತನವನ್ನು ಅವರು ಪ್ರದರ್ಶಿಸಿದರು. ಕೊನೆಯಲ್ಲೂ ಕೂಡ ಅವರು ಸಾಯುವ ಕೆಲವೇ ದಿನಗಳಲ್ಲಿ ಅವರು ತರಿಸ್ಕೊಂಡಿದ್ದು ಏನು ಅಂದರೆ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಓದ್ಕೊಂಡು ಬಹುಶಃ ಅವರು ಪ್ರಾಣವನ್ನು ಬಿಟ್ಟರು ಅಂತ ನನ್ನ ಭಾವನೆ. ನಿಜವಾದ ಗೌರವ ಜನ ಕೊಟ್ಟರು. ತೀರ್ಕೊಂಡ ಒಂದು ದಿವಸ ಬಿಜಾಪುರ ಜಿಲ್ಲೆ ಒಳಗೆ ಯಾವುದೋ ಒಂದು ಮೂಲೆ ಒಳಗೆ ಒಂದು ಹಳ್ಳಿ ಒಳಗೆ ಆ ಹ್ಯಾಂಡ್ ಪಂಪ್ ಹತ್ರ ಒಂದು ಫೋಟೋ ಇಟ್ಬಿಟ್ಟು ಹ್ಯಾಂಡ್ ಪಂಪಿಗೆ ಹೂ ಹಾಕಿ ನಜೀರ್ ಸಾಹೇಬರಿಗೆ ಶ್ರದ್ಧಾಂಜಲಿ ಅಂತ ಹಂಪಿಸಿದ್ರು. ಈ ದೇಶದ ಸಾಮಾನ್ಯ ಜನ ಇದ್ದಾರಲ್ಲ, ಭಾಳ ದೊಡ್ಡ ಹೃದಯ ಅವರು. ಇಂದಿಗೂ ರಾಜ್ಯದ ಸಾವಿರಾರು ಹಳ್ಳಿಗಳಲ್ಲಿ ನಜೀರ್ ಹಾಕಿದ ಬೋರ್ವೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲಿ ಉಕ್ಕುವ ನೀರಲ್ಲಿ ನಜೀರ್ ಸದಾ ಚಲಿಸುತ್ತಿರುತ್ತಾರೆ. ಅವರ ನಗುಮುಖ ಆ ನೀರಿನ ಬಿಂಬದಲ್ಲಿ ಕಾಣುತ್ತಿದೆ. ಅದೇ ಆಧುನಿಕ ಭಗೀರಥನ ಕಥೆ.